ಪ್ರಯೋಗ ಸಂವೇಗ ಸಂರಕ್ಷಣೆ ವಿಷಯ ಶಕ್ತಿ ಬಲ ಮತ್ತು ಚಲನೆ ಈ ಸರಳ ಪ್ರಯೋಗದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಸಂವೇಗ ಹೇಗೆ ಸಂರಕ್ಷಣೆಯಾಗಿದೆ ಎಂದು ನಾವು ನೋಡುತ್ತೇವೆ ಈ ಪ್ರಯೋಗಕ್ಕಾಗಿ ನಮಗೆ ಸುಮಾರು ಏಳರಿಂದ ಎಂಟು ನಾಣ್ಯಗಳು ಬೇಕಾಗುತ್ತವೆ ಇಲ್ಲಿ ನಾವು ಒಂದು ರೂಪಾಯಿ ನಾಣ್ಯಗಳನ್ನು ಬಳಸುತ್ತಿದ್ದೇವೆ ಚಿತ್ರದಲ್ಲಿ ತೋರಿಸಿರುವಂತೆ ನಾಣ್ಯಗಳನ್ನು ನೇರ ಸಾಲಿನಲ್ಲಿ ಜೋಡಿಸಿ ನಾಣ್ಯಗಳ ಸಾಲಿನಿಂದ ಒಂದು ನಾಣ್ಯವನ್ನು ಹೊರತೆಗೆಯಿರಿ ಈ ನಾಣ್ಯವನ್ನು ಬಳಸಿ ನಾಣ್ಯಗಳ ಸಾಲನ್ನು ಹೊಡೆಯಿರಿ ನಾಣ್ಯಗಳ ಸಾಲಿನ ಇನ್ನೊಂದು ಬದಿಯಿಂದ ಒಂದು ನಾಣ್ಯವು ಹೊರತಳ್ಳಲ್ಪಡುವುದನ್ನು ನೀವು ಗಮನಿಸುವಿರಿ ಎರಡು ನಾಣ್ಯಗಳೊಂದಿಗೆ ಇದನ್ನು ಪುನರಾವರ್ತಿಸಿ ನಾಣ್ಯಗಳ ಸಾಲಿನ ಇನ್ನೊಂದು ಬದಿಯಿಂದ ಎರಡು ನಾಣ್ಯವು ಹೊರತಳಲ್ಪಡುವುದನ್ನು ನೀವು ಗಮನಿಸುವಿರಿ ಇದರಿಂದ ನಾವು ಏನು ಕಲಿಯಬಹುದು ಪರಿಕಲ್ಪನೆ ಸಂಘರ್ಷಣೆ ಎಂದರೆ ಎರಡು ದೇಹಗಳು ಸಂಪರ್ಕಕ್ಕೆ ಬಂದು ಒಂದರ ಮೇಲೊಂದು ಬಲವನ್ನು ಬೀರುವ ಘಟನೆ ಸಂಘರ್ಷಿಸುವ ದೇಹಗಳ ಮೇಲಿನ ಪರಿಣಾಮವು ಅವುಗಳ ಸಂವೇಗವನ್ನು ಅವಲಂಬಿಸಿರುತ್ತದೆ ದೇಹದ ಸಂವೇಗವನ್ನು ಅದರ ದ್ರವ್ಯರಾಶಿ ಎಂ ಮತ್ತು ವೇಗದ ವಿ ಉತ್ಪನ್ನವಾಗಿ ವ್ಯಕ್ತಪಡಿಸಲಾಗುತ್ತದೆ ಅಂದರೆ ಸಂವೇಗ ಈಸ್ ಈಕ್ವಲ್ ಟು ಎಂಇು ವಿ ಸಂವೇಗ ಸಂರಕ್ಷಣೆಯ ನಿಯಮದ ಪ್ರಕಾರ ಯಾವುದೇ ಬಾಹ್ಯ ಅಸಂತುಲಿತ ಬಲ ಪ್ರಯೋಗವಾಗದ ಹೊರತು ಸಂಘರ್ಷಣೆಗೊಂಡ ಎರಡು ವಸ್ತುಗಳ ಸಂಘರ್ಷಣೆಯ ಮೊದಲಿನ ಒಟ್ಟಾರೆ ಸಂವೇಗವು ಅವುಗಳ ಸಂಘರ್ಷಣೆಯ ನಂತರದ ಒಟ್ಟಾರೆ ಸಂವೇಗಕ್ಕೆ ಸಮನಾಗಿರುತ್ತದೆ ಸಂಘರ್ಷಣೆಯಲ್ಲಿ ಎರಡು ವಿಧಗಳಿವೆ ಸ್ಥಿತಿಸ್ಥಾಪಕ ಸಂಘರ್ಷಣೆ ಮತ್ತು ಸ್ಥಿತಿಸ್ಥಾಪಕವಲ್ಲದ ಸಂಘರ್ಷಣೆ ಸ್ಥಿತಿಸ್ಥಾಪಕ ಸಂಘರ್ಷಣೆಯಲ್ಲಿ ಸಂಘರ್ಷಣೆಯ ಪರಿಣಾಮವಾಗಿ ವ್ಯವಸ್ಥೆಯಲ್ಲಿನ ಒಟ್ಟಾರೆ ಸಂವೇಗ ಮತ್ತು ಚಲನಶಕ್ತಿಯಲ್ಲಿ ಯಾವುದೇ ನಷ್ಟವು ಏರ್ಪಡುವುದಿಲ್ಲ ಅಂದರೆ ಸ್ಥಿತಿಸ್ಥಾಪಕ ಸಂಘರ್ಷಣೆಯಲ್ಲಿ ಸಂವೇಗ ಮತ್ತು ಚಲನಾಶಕ್ತಿ ಎರಡನ್ನೂ ಸಂರಕ್ಷಿಸಲಾಗುತ್ತವೆ ಸ್ಥಿತಿಸ್ಥಾಪಕವಲ್ಲದ ಸಂಘರ್ಷಣೆಯಲ್ಲಿ ಸಂಘರ್ಷಣೆಯ ಪರಿಣಾಮವಾಗಿ ವ್ಯವಸ್ಥೆಯಲ್ಲಿನ ಒಟ್ಟಾರೆ ಸಂವೇಗದಲ್ಲಿ ಮಾತ್ರ ಯಾವುದೇ ನಷ್ಟ ಏರ್ಪಡುವುದಿಲ್ಲ ಆದರೆ ಚಲನಶಕ್ತಿಯಲ್ಲಿ ನಷ್ಟವು ಏರ್ಪಡುತ್ತದೆ ಸ್ಥಿತಿಸ್ಥಾಪಕ ಮತ್ತು ಸ್ಥಿತಿಸ್ಥಾಪಕವಲ್ಲದ ಸಂಘರ್ಷಣೆಯಲ್ಲಿ ವಿ ಒನ್ ವೇಗದಲ್ಲಿ ಚಲಿಸುವ ದ್ರವ್ಯರಾಶಿ ಎಂ ಒನ್ ಹೊಂದಿರುವ ದೇಹವು ದ್ರವ್ಯರಾಶಿ ಎಂ ಟು ಹೊಂದಿರುವ ವಿ ಟು ವೇಗದಲ್ಲಿ ಚಲಿಸುವ ದೇಹದೊಂದಿಗೆ ಸಂಘರ್ಷಿಸುತ್ತದೆ ಎಂದು ಹೇಳೋಣ ಸಂಘರ್ಷಣೆಯ ನಂತರ ದ್ರವ್ಯರಾಶಿಗಳು ಯು ಒನ್ ಮತ್ತು ಯು ಟು ವೇಗದೊಂದಿಗೆ ಚಲಿಸುತ್ತವೆ ಎಂದು ಹೇಳೋಣ ಹೀಗಾದರೆ ಸ್ಥಿತಿಸ್ಥಾಪಕ ಮತ್ತು ಸ್ಥಿತಿಸ್ಥಾಪಕವಲ್ಲದ ಸಂಘರ್ಷಣೆಗಳಲ್ಲಿ ನಾವು ಇದನ್ನು ಹೇಳಬಹುದು ಸಂಘರ್ಷಣೆಯ ಮೊದಲು ದೇಹಗಳ ಒಟ್ಟಾರೆ ಸಂವೇಗವು ಸಂಘರ್ಷಣೆಯ ನಂತರ ಅವುಗಳ ಒಟ್ಟಾರೆ ಸಂವೇಗವು ಸಮನಾಗಿರುತ್ತದೆ ಅಂದರೆ ಎಂ ಒನ್ ಇಂಟು ವಿ ಒನ್ ಪ್ಲಸ್ ಎಂ ಟು ಇಂಟು ವಿ ಟು ಈಸ್ ಈಕ್ವಲ್ ಟು ಎಂ ಒನ್ ಇಂಟು ಯು ಒನ್ ಪ್ಲಸ್ ಎಂ ಟು ಇಂಟು ಯು ಟು ಎಂದು ನಾವು ಹೇಳಬಹುದು ಹೆಚ್ಚುವರಿಯಾಗಿ ಸ್ಥಿತಿಸ್ಥಾಪಕ ಸಂಘರ್ಷಣೆಗಳಲ್ಲಿ ನಾವು ಇದನ್ನು ಹೇಳಬಹುದು ಸಂಘರ್ಷಣೆಯ ಮೊದಲು ದೇಹಗಳ ಒಟ್ಟಾರೆ ಚಲನಶಕ್ತಿಯು ಸಂಘರ್ಷಣೆಯ ನಂತರ ಒಟ್ಟಾರೆ ಚಲನಶಕ್ತಿಗೆ ಸಮನಾಗಿರುತ್ತದೆ ಅಂದರೆ ಹಾಫ್ ಎಂ ಒನ್ ವಿ ಒನ್ ಸ್ಕ್ವೇರ್ ಪ್ಲಸ್ ಹಾಫ್ ಎಂ ಟು ವಿ ಟು ಸ್ಕ್ವೇರ್ ಈಸ್ ಈಕ್ವಲ್ ಟು ಹಾಫ್ ಎಂ ಒನ್ ಯು ಒನ್ ಸ್ಕ್ವೇರ್ ಪ್ಲಸ್ ಹಾಫ್ ಎಂ ಟು ಯು ಟು ಸ್ಕ್ವೇರ್ ಎಂದು ನಾವು ಹೇಳಬಹುದು ಆದರ್ಶ ಪರಿಸ್ಥಿತಿಗಳಲ್ಲಿ ಇದು ನಿಜವಾಗಿದ್ದರೂ ನೈಜ ಪರಿಸ್ಥಿತಿಗಳಲ್ಲಿ ಸಂಘರ್ಷಿತ ವಸ್ತುಗಳ ಸಂವೇಗ ಮತ್ತು ಚಲನಾಶಕ್ತಿಯು ಸ್ವಲ್ಪ ಪ್ರಮಾಣದಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಧ್ವನಿ ಇತ್ಯಾದಿಗಳ ರೂಪದಲ್ಲಿ ಕಳೆದು ಹೋಗುತ್ತದೆ ಆದ್ದರಿಂದ ಯಾವುದೇ ಸಂಘರ್ಷಣೆ ಸಂಪೂರ್ಣವಾಗಿ ಸ್ಥಿತಿಸ್ಥಾಪಕ ಅಥವಾ ಸ್ಥಿತಿಸ್ಥಾಪಕವಲ್ಲದಲ್ಲ ಈ ಪ್ರಯೋಗದಲ್ಲಿ ಒಂದು ನಾಣ್ಯವು ನಾಣ್ಯಗಳ ಸಾಲಿಗೆ ಡಿಕ್ಕಿ ಹೊಡೆದಾಗ ಅದು ಒಂದು ನಾಣ್ಯವನ್ನು ಆ ಸಾಲಿನಿಂದ ಮುಂದಕ್ಕೆ ಚಲಿಸುವಂತೆ ಮಾಡುತ್ತದೆ ಎಲ್ಲಾ ನಾಣ್ಯಗಳ ದ್ರವ್ಯರಾಶಿ ಹೆಚ್ಚು ಕಡಿಮೆ ಒಂದೇ ಆಗಿರುವುದರಿಂದ ಒಂದು ನಾಣ್ಯವನ್ನು ಸಾಲಿನಿಂದ ಹೊರಗೆ ಸರಿಸಲು ಒಂದು ನಾಣ್ಯದ ಸಂವೇಗ ಸಾಕು ಎಂದು ನಾವು ಹೇಳಬಹುದು ಅಂತೆಯೇ ಎರಡು ನಾಣ್ಯಗಳನ್ನು ಚಲಿಸಲು ಎರಡು ನಾಣ್ಯಗಳ ಸಂವೇಗ ಸಾಕು ಎಂದು ಹೇಳಬಹುದು ಇದರ ಆಧಾರದ ಮೇಲೆ ಹೊಡೆಯುವ ನಾಣ್ಯ ಅಥವಾ ನಾಣ್ಯಗಳ ಸಂವೇಗವನ್ನು ನಿರ್ಗಮಿಸುವ ನಾಣ್ಯ ಅಥವಾ ನಾಣ್ಯಗಳಿಗೆ ವರ್ಗಾಯಿಸಲಾಗಿದೆ ಎಂದು ನಾವು ಹೇಳಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ನಾಣ್ಯಗಳ ಒಟ್ಟು ಸಂವೇಗವನ್ನು ಸಂರಕ್ಷಿಸಲಾಗಿದೆ ಆದರೆ ಹೊಡೆಯುವ ನಾಣ್ಯವನ್ನು ಎಷ್ಟು ದೂರದಿಂದ ಹೊಡೆಯಲಾಗಿದೆಯೋ ಅಷ್ಟೇ ದೂರ ನಿರ್ಗಮಿಸುವ ನಾಣ್ಯವು ಪ್ರಯಾಣಿಸುವುದಿಲ್ಲ ಏಕೆಂದರೆ ನಾಣ್ಯಗಳ ಸಾಲಿನ ಮೂಲಕ ಸಂವೇಗವು ವರ್ಗಾವಣೆಯಾದಾಗ ಸಂವೇಗ ಮತ್ತು ಚಲನಶಕ್ತಿಯ ಸ್ವಲ್ಪ ಭಾಗವು ನಷ್ಟವಾಗುತ್ತದೆ ಇದನ್ನು ಪ್ರಯತ್ನಿಸಿ ಹೊಡೆಯುವ ತುದಿಯಿಂದ ಸಣ್ಣ ನಾಣ್ಯಗಳೊಂದಿಗೆ ವಿಭಿನ್ನ ಗಾತ್ರದ ನಾಣ್ಯಗಳನ್ನು ಬಳಸಿ ಈ ಪ್ರಯೋಗವನ್ನು ಪುನರಾವರ್ತಿಸಿ ದೊಡ್ಡದಾದ ಭಾರವಾದ ನಾಣ್ಯಗಳು ಹೆಚ್ಚಿನ ಸಂಖ್ಯೆಯ ಹಗುರವಾದ ಸಣ್ಣ ನಾಣ್ಯಗಳನ್ನು ಚಲಿಸಬಹುದೇ ಎಂದು ಪರಿಶೀಲಿಸಿ ಇದನ್ನು ಪ್ರಯತ್ನಿಸಿ ಒಂದು ಅಡ್ಡ ಪಟ್ಟಿಯಿಂದ ಗೋಲಿಗಳನ್ನು ದಾರ ಬಳಸಿ ತೂಗು ಹಾಕಿ ಗೋಲಿಗಳು ಒಂದನ್ನೊಂದು ಮುಟ್ಟುವಂತಿರಲಿ ಈಗ ಒಂದು ತುದಿಯಲ್ಲಿರುವ ಗೋಲಿಯನ್ನು ದೂರ ಎಳೆದು ಬಿಡಿ ಮತ್ತೊಂದು ತುದಿಯಲ್ಲಿರುವ ಒಂದು ಗೋಲಿ ದೂರ ಸರಿಯುವುದನ್ನು ಕಾಣುವಿರಿ ಒಂದಕ್ಕಿಂತ ಹೆಚ್ಚು ಗೋಲಿಗಳನ್ನು ಎಳೆದು ಬಿಟ್ಟು ನೋಡಿ ಏನಾಗುತ್ತದೆ ಎಂದು ಗಮನಿಸಿ